ಬೀದರ್ ಜಿಲ್ಲೆ ಭಾಲ್ಕಿಯಿಂದ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪ್ರಕಾಶ್ ಖಂಡ್ರೆ ಜೆಡಿಎಸ್ನಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಪ್ರಕಾಶ್ ಖಂಡ್ರೆ ಜೊತೆ ಬಂಡೆಪ್ಪ ಕಾಶೆಂಪೂರ್ ಮಾತುಕತೆಯನ್ನ ನಡೆಸಿದ್ದಾರೆ. ಭಾಲ್ಕಿ ಕ್ಷೇತ್ರದಿಂದ ಜೆಡಿಎಸ್ನಿಂದ ಸ್ಪರ್ಧೆ ಮಾಡುವಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ. ದೂರವಾಣಿಯಲ್ಲಿ ಎಚ್ ಡಿ ದೇವೇಗೌಡರ ಜೊತೆ ಮಾತನಾಡಿಸಿದ್ದಾರೆ ಬಂಡೆಪ್ಪ ಕಾಶೆಂಪೂರ್. ಎರಡು ದಿನಗಳ ಒಳಗೆ ಬಿಜೆಪಿ ತೊರೆದು ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಪ್ರಕಾಶ್ ಖಂಡ್ರೆ ಜೊತೆಗೆ ಈಗ ಆಲ್ರೆಡಿ ಬಂಡೆಪ್ಪ ಕಾಶೆಂಪೂರ್ ಮಾತುಕತೆಯನ್ನು ನಡೆಸಿದ್ದು ಜೆಡಿಎಸ್ನಿಂದ ಅವರು ಸ್ಪರ್ಧೆ ಮಾಡುವಂತೆ ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಜೆಡಿಎಸ್ ನಾಯಕರು ನಡೆಸಿದ್ದಾರೆ. ಎಚ್ ಡಿ ದೇವೇಗೌಡರೊಂದಿಗೂ ಕೂಡ ದೂರವಾಣಿಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ಪ್ರಕಾಶ್ ಖಂಡ್ರೆ ಕಮಲವನ್ನು ಕೆಳಗಿಟ್ಟು ತೆನೆಯನ್ನು ಹೊರೋಕೆ ರೆಡಿಯಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಎರಡು ದಿನಗಳ ಒಳಗೆ ಬಿಜೆಪಿ ತರೋದು ಜೆಡಿಎಸ್ಗೆ ಅವರು ಸೇರ್ಪಡೆಯಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಮೂಲಕ ಜೆಡಿಎಸ್ ಕೂಡ ಅಷ್ಟೇ 120 ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ರೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಟಿಕೆಟ್ ಫೈನಲ್ ಆದ ನಂತರ ಹಲವಾರು ಕ್ಷೇತ್ರಗಳಲ್ಲಿ ಪ್ರಬಲ ಬಂಡಾಯ ಅಭ್ಯರ್ಥಿಗಳು ರೂಪುಗೊಂಡೇಗೊಳ್ತಾರೆ. ಅವರನ್ನ ಪಕ್ಷಕ್ಕೆ ಕರ್ಕೊಂಬಂದು ದುರ್ಬಲವಾಗಿರುವ ಕ್ಷೇತ್ರಗಳಲ್ಲಿ ಪ್ರಬಲ ಪೈಪೋಟಿಯನ್ನು ಕೊಡುವಂತಹ ಒಂದು ಸಾಧ್ಯತೆಗೋಸ್ಕರ ಜೆಡಿಎಸ್ ಕೂಡ ಕಾಯ್ತಾ ಇತ್ತು. ಪ್ರತಿ ಬಾರಿ ಕೂಡ ಜೆಡಿಎಸ್ ಈ ತಂತ್ರವನ್ನು ಮಾಡುತ್ತೆ. ರಾಷ್ಟ್ರೀಯ ಪಕ್ಷಗಳ ಬಂಡಾಯ ಅಭ್ಯರ್ಥಿಗಳನ್ನು ಸೆಳೆದು ದುರ್ಬಲವಾಗಿರುವಂಥ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಪ್ರಬಲಗೊಳಿಸುವ ಪ್ರಯತ್ನವನ್ನು ಜೆಡಿಎಸ್ ನಡೆಸುತ್ತೆ. ಈ ಬಾರಿ ಕೂಡ ಅದೇ ರೀತಿ ಮಾಡ್ತಾ ಇದೆ. ನಿನ್ನೆಯಷ್ಟೇ ಹಲವಾರು ಜನ ಜೆಡಿಎಸ್ಗೆ ಜಾಯ್ನ್ ಆಗಿದ್ರು. ಇವತ್ತು ಪ್ರಕಾಶ್ ಖಂಡ್ರೆ ಅವ್ರಿಗೂ ಕೂಡ ಜೆಡಿಎಸ್ ಗಾಳ ಹಾಕಿದೆ. ದೇವೇಗೌಡರು ಆಲ್ರೆಡಿ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂಡೆಪ್ಪ ಕಾಶೆಂಪೂರ್ ಈ ಎಲ್ಲ ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿದ್ದಾರೆ.